ಇಬ್ರು ಸ್ಥಿತಿ ಈಗ ಸ್ಥಿತಿ ಸರ್, ತಂದೆಗೆ ಶೋಲ್ಡ್ರ್ ಕಟ್ ಆಗೈತೆ, ತಾಯಿಗೆ ಬ್ಯಾಕ್ ಪೇನು, ಮೂಳೆ ಫ್ರ್ಯಾಕ್ಚರ್ ಆಗಿದೆ, ಇನ್ನು ಪಾಪು ಈಗ ಡೆತ್ ಆಗಿದೆ ಅಲ್ಲೇ ಸ್ಪಾಟಲ್ಲೇ. ಏನು ಹೇಳ್ಬೇಕು ಸರ್, ಏನು ಹೇಳ್ಬೇಕು ಅಂತ ಗೊತ್ತಿಲ್ಲ. ಏನು ಹೆಂಗಾಯ್ತದೆ ಸರ್? ಅದು ಇವ್ರು ಮಾಮೂಲಿ ಮುಂದ್ಗಡೆ ಮೂರು ಜನ ಬರ್ತಿದ್ರು, ಹಿಂದ್ಗಡೆ ಕಾರಲ್ಲಿ ಸ್ಪೀಡಾಗಿ ಬಂದು ಕಾರ್ ಹೊಡೆದಿರೋದು, ಹೊಡೆದ ತಕ್ಷಣ ಪಾಪು ಅಲ್ಲೇ ಸ್ಪಾಟಲ್ಲೇ ತಿರೋದು. ಅಷ್ಟೇ, ಮಗು ಅಲ್ಲೇ ಮೊದಲೇ ಕರ್ಕೊಂಡು ಬಂದ್ಬಿಟ್ಟಿದ್ರು ಸರ್. ಅಲ್ಲೇ ಇವರಿಬ್ರು ಅಲ್ಲೇ ಇದ್ರು, ಮಗುನ ಫಸ್ಟ್ ಯಾರೋ ಒಬ್ರು ಹಾಸ್ಪಿಟಲ್ ಕರ್ಕೊಂಡೋಗಿದ್ರು, ಅಲ್ಲಿ ಅಲ್ಲೇ ಸ್ಪಾಟಲ್ಲೇ ಹೋಗ್ಬಿಟ್ಟಿತ್ತು. ಹರೀಶ್ ಅಂತ ಪಾಲಡಿ ಸರ್. ಗಂಡ ಪ್ರೊಫೆಸರ್ ಸರ್ ಪುತ್ತೂರಲ್ಲಿ ಕಾಲೇಜಲ್ಲಿ, ಇವ್ರು ಎಂಟಿ ಡಿಗ್ರಿ ಕಾಲೇಜ್ ಹಚ್ಚರರು. ಅವರು ಡ್ಯೂಟಿ ಅಲ್ಲಿದ್ದು ಪುತ್ತೂರಲ್ಲಿ ಇದ್ದದ್ದು, ಅವರು ಇಲ್ಲಿ ಇರಲಿಲ್ಲ. ಅಜ್ಜಿ ಮನೇಲಿ ಬಿಟ್ಟಿದ್ರು, ದಿವ್ಯ ಆಯ್ತಲ್ಲ ಅವ್ರ ತಾಯಿ ಮನೇಲಿ ಪಾಪು ಇತ್ತು. ಇವರು ಶನಿವಾರನ ಸಂಜೆ ನೋಡ್ಕೊಂಡು ಹೋಗಿ ಬಂದ್ರಂತೆ. ಶನಿವಾರ ಸಂಜೆ ಇಲ್ವಲಗ್ ಬಂದು ನಿನ್ನೆ ಬೆಳಗ್ಗೆ ಪಾಪನ ಇಲ್ವಲಗ್ ಕರ್ಕೊಂಡೋಗಿದ್ದಾರೆ. ಆಟ ಆಡ್ಸಿ ಎಲ್ಲ ಮಾಡಿ ವಾಪಸ್ ಅವ್ರ ಅಜ್ಜಿ ಮನೆ ಬಿಟ್ಟುಬಿಟ್ಟು ಮತ್ತೆ ಇವ್ರು ಪುತ್ತೂರ್ಗೆ ಹೋಗೋಕೆ ಅಂತ ಬರೋವಾಗ ಇದಾಗಿರೋದು. ಒಂದೇ ಮಗ, ಅವನು ಒಬ್ಬನೇ ಮಗನೇ ಅಭಿಷೇಕು. ಈ ಪಾಪನು ಇದೇ ಫಸ್ಟ್ ಪಾಪು, ಒಬ್ಬನೇ ಮಗ ಅವನನ್ನು. ಅವ್ರದ್ದೇನು ಫೈನಲ್ ಕಾರ್ಡು ಸ್ವಲ್ಪ ಕ್ರ್ಯಾಶ್ ಆಚ್ ಆಗಿದೆ ಅಂತೆ. ಅವನಿಗೆ ಬಲ್ದ ಕಡೆ ಶೋಲ್ಡ್ರ್ ಮೂಳೆ ಕಟ್ ಆಗಿದೆ ಅಂತೆ, ಅದು ಆಪರೇಷನ್ ಮಾಡಿಸ್ಬೇಕಂತ ಇಬ್ರಿಗೂ. ಅಜ್ಜಿ ಹತ್ರ ಇತ್ತು, ಅವರ ದಿವ್ಯ ಆಯ್ತಲ್ಲ ಅವ್ರ ತಂದೆ ತಾಯಿ ಹತ್ರ ಬಿಟ್ಟೋಗಿದ್ರು. ಎಷ್ಟು ಪಾಪಗೆ? ಒಂದು ವರ್ಷದ ಮೇಲೆ ಎರಡು ತಿಂಗಳು ಸರ್ ಅಷ್ಟೇ, ಚಿಕ್ಕ ಪಾಪು. ಬರ್ಡೇ ಎಲ್ಲ ಮಾಡಿದ್ರಲ್ಲ? ಹಾ, ಈಗ ಒಂದು ತಿಂಗಳಿಂದೆ ಬರ್ಡೇ ಎಲ್ಲ ಮಾಡಿದ್ರು ಅಷ್ಟೇ. ನೀವೇನಂತ? ಅವರ ಅತ್ತೆ ಮಗಳು, ಅಭಿಷೇಕ್ ಇದನ್ನಲ್ಲ ಅವರ ಅತ್ತೆ ಮಗಳು, ಅವ್ರ ತಂದೆ ಅಕ್ಕನ ಮಗಳು. ಕವಿತಾ. ನಾನು ನಮ್ಮಣ್ಣ ಇಬ್ಬರೇ. ಯಾವಾಗ ಮದುವೆ ಆಗಿತ್ತು, ಹೇಗೆ, ಎಲ್ಲಿತ್ತು? ಅವ್ನಿಗೆ 6 ವರ್ಷ ಆಗಿತ್ತು ಮದುವೆ ಆಗಿ. ಅವನು ಎಂ ಕಾಮ್ ಮಾಡಿ ಈಗ ಲೆಕ್ಚರ್. ಈಗ ಅವನು ಇಬ್ರು ಅದೇನೋ ಮಗುನ ಆಟ ಆಡ್ಸಕ್ಕೆ ಅಂದ್ಬಿಟ್ಟು ಇಲ್ಲಿ ಭಾನುವಾರ ಕರ್ಕೊಂಡು ಬಂದರು. ಅಲ್ಲಿ ನಾವೆಲ್ಲ ಚೆನ್ನಾಗಿ ಆಟ ಆಡಿಸ್ಕೊಂಡು ನನ್ನ ಮಗಳ ಜೊತೆ ಎಲ್ಲ ಆಟ ಆಡಿ ಆಮೇಲೆ ಆ ಕಡೆಯಿಂದ ಬರಬೇಕಾದ್ರೆ ಹಂಗಾಗಿ ಮಗು ಜೊತೆನೆ ಆಟ ಆಡಿಕೊಂಡು ಅವ್ರು ನಾನು ಅದೇ ತಾನೆ ಆಟ ಆಡಿಸ್ಕೊಂಡು ನಾನು ನಮ್ಮ ಮನೆಗೆ ಬಂದೆ. ಅವ್ರು ಹಂಗೆ ಬಂದವ್ರೆ ಅದು ಹಂಗಾಗಿದೆ. ಸಡನ್ ಆಗಿ ಹೋದ್ವಿ ನಾವು, ಅದು ಹೇಳಿದ ತಕ್ಷಣನೇ ಹೋದ್ವಿ ಸ್ಪಾಟಲ್ಲೇ ಹೋಗ್ಬಿಟ್ಟಿತ್ತು. ಅದ್ರ ಬಗ್ಗೆ ನಂಗೆ ಏನು ಗೊತ್ತಿಲ್ಲ. ಅವ್ರು ಲಚ್ಚರ ಇಬ್ಬರು ಪುತ್ತೂರಲ್ಲಿದ್ದಿದ್ದವರು. ಅಜ್ಜಿ ಹತ್ರ ಬಿಟ್ಟಿದ್ರು. ಈಗ ರಜಾ ಇತ್ತಲ್ಲ ಅಂದ್ಬಿಟ್ಟು ಅವತ್ತಿನ ದಿನ ಬೇಗ ಹೋಗ್ಬೇಕಲ್ಲ ನೈಟು ಅಂದ್ಬಿಟ್ಟು ಬಂದಿದ್ರು. ಟಿಕೆಟ್ ಎಲ್ಲ ಬುಕ್ ಮಾಡಿದ್ರಂತೆ, ಒಂಚೂರು ರೆಸ್ಟ್ ಮಾಡೋಣ ಅಲ್ಲಿ ಹೋಗಿ ಅಂತ ಅಂದ್ಬಿಟ್ಟು ಬೇಗ ಹೋಯ್ತಾ ಇದ್ರು. ಅದು ಹಂಗಾಗಿದೆ. ಏನಿಲ್ಲ ಸರ್, ನನ್ನ ತಂಗಿ ಗಂಡ ಮಗು ಇಲ್ವಾಲದಿಂದ ಅಮ್ಮನ ಮನೆಗೆ ಬರ್ತಾ ಇದ್ರು. ಸೇಫರ್ ಝೋನಲ್ಲಿ ಅವರಿದ್ರು. ಹಿಂದ್ಗಡೆಯಿಂದ ಒಬ್ರು ಗಾಡಿ ಕಾರು ಜೋರಾಗಿ ಬಂದು ದೊಡ್ದ್ಬಿಟ್ಟಿದ್ದಾನೆ. ಮಗು ಅಲ್ಲೇ ಸ್ಪಾಟಲ್ಲೇ ತೀರ್ಕೊಂಬಿಡ್ತು. ನನ್ನ ತಂಗಿಗೂ ದೊಡ್ಡದಾಗೆ ಫ್ರ್ಯಾಕ್ಚರ್ ಆಗಿದೆ. ತಂಗಿ ಗಂಡ ಇಬ್ರು ಈಗ ಹಾಸ್ಪಿಟಲಲ್ಲಿದ್ದಾರೆ. ನಾವು ಇಲ್ಲಿ ಮಗುಗೋಸ್ಕರ ಮಾರ್ಚಲ್ಲಿ ಕಾಯ್ತಾ ಇದ್ದೀವಿ ಸರ್. ಅಷ್ಟು ಪೂಜಾಶ್ರೀ ಅಂತ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.